ನಾವೆಲ್ಲರೂ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲಿವರೆಗೆ ಆ ಸ್ಟೇಟ್ಮೆಂಟ್ ಅನ್ನು ನಾವು ಪಾಲಿಸುವುದಿಲ್ಲ, ನೆನಪಿಟ್ಟುಕೊಳ್ಳಿ, ಅಲ್ಲಿವರೆಗೆ ಈ ರಾಷ್ಟ್ರಕ್ಕೆ ವಿಪತ್ತುಗಳಿಂದ ಪರಿಹಾರವಿಲ್ಲ. ಇವತ್ತಿಗೂ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ವಿದ್ಯಾವಂತರ ವಲಯದಲ್ಲೂ ಕೂಡ 1,000ಕ್ಕೆ ಒಬ್ಬರಿಗೆ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಒಂದು ಬಂದಿದೆ ವಿವೇಕಾನಂದರಿಂದ ಅಂತ. ವಿದ್ಯಾವಂತರ ವರ್ಗದಲ್ಲೂ 1,000 ಜನರಲ್ಲಿ ಒಬ್ಬರು ಗೊತ್ತಿಲ್ಲ ಅಂದ್ರೆ ಇನ್ನು ಅವಿದ್ಯಾವಂತ ವರ್ಗದಲ್ಲಿ ಎಷ್ಟು ಜನರಿಗೆ ಗೊತ್ತಿರುತ್ತೆ? ಏನು ಹೇಳಿಕೆ ಕೊಟ್ಟರು ವಿವೇಕಾನಂದರು? ಹೇಳ್ತಾರೆ, ಮಹಾ ಬುದ್ಧಿಶಾಲಿಯು ಮಹಾ ಶಕ್ತಿಶಾಲಿಯು ಆದ ದುಷ್ಟನನ್ನಾದರೂ ನಾನು ಮೆಚ್ಚಿಕೊಳ್ತೇನೆ, ಆದರೆ ಬುದ್ಧಿಯೂ ಇಲ್ಲದ ಶಕ್ತಿಯೂ ಇಲ್ಲದ ಯಾರ ತಂಟೆಗೂ ಹೋಗದ ಗುಡಿ ಮನುಷ್ಯ ಇದಾನಲ್ಲ ಅವನನ್ನು ತಿರಸ್ಕರಿಸ್ತೇನೆ. ಇನ್ನೊಂದು ಅದಕ್ಕಿಂತಲೂ ಸ್ಟಾರ್ಟ್ಲಿಂಗ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಿ ಎ ಮರ್ಡರರ್ ಇಫ್ ಯು ವಾಂಟ್ ಬಟ್ ಮೈಂಡ್ ಯು ಆನ್ ಎ ವೆರಿ ಲಾರ್ಜ್ ಸ್ಕೇಲ್. ಕೊಲೆಪಾತಕನಾಗೂ ನಿನಗೆ ನನ್ನ ಆಶೀರ್ವಾದ ಇದೆ, ಆದರೆ ಮಹಾ ಅಂತಾರಾಷ್ಟ್ರೀಯ ಮಟ್ಟದ ಕೊಲೆಗಾರ ಆಗಬೇಕು. ಇದನ್ನೆಲ್ಲ ಕಾಲೇಜಿನಲ್ಲಿ ಓದ್ತಾ ಇರತಕ್ಕಂಥ ಬಿಸಿರಕ್ತದ ತರುಣರಿಗೆ ತಿಳಿಸಬೇಕು ಅಂತ ನಾನು ಕಾಲೇಜುಗಳಿಗೆ ಹೋದಾಗೆಲ್ಲ ಇದೇ ಧಾಟಿಯಲ್ಲಿ ಇನ್ನೊಂದು ವಾಕ್ಯವನ್ನು ಹೇಳ್ತಾ ಇದ್ದೆ. ಆವಾಗ ವೀರಪ್ಪನ್ ಬದುಕಿದ್ರು, ಒಂದು ವಾಕ್ಯ ಹೇಳ್ತಾ ಇದ್ದೆ, ವಿವೇಕಾನಂದರೇನಾದ್ರೂ ಬದುಕಿದ್ದಿದ್ರೆ ವೀರಪ್ಪನಿಗೆ 2 ಭಾರತ ರತ್ನ ಕೊಡ್ತಾ ಇದ್ರು. ಪಕ್ಕದಲ್ಲಿ ಕುಳಿತಂತ ಪ್ರಿನ್ಸಿಪಾಲು ಇನ್ನೊಂದ್ಸಲ ಈ ಸ್ವಾಮೀಜಿ ನಮ್ಮ ಕಾಲೇಜಿಗೆ ಕರೆಸಬಾರದು ಅಂತ ಯೋಚನೆ ಮಾಡುವ ಧಾಟಿಯಲ್ಲಿ ನನ್ನ ಕಡೆಗೆ ನೋಡೋರು. ಮೊದಲೇ ಈ ಹುಡುಗರು ಸರಿ ಸ್ವಾಮೀಜಿ ಇಂತ ಮಾತು ಹೇಳ್ಬಿಟ್ಟು ನಾಳೆಯಿಂದ ಕಾಲೇಜೇ ನಡೆಸೋ ಹಾಗಿಲ್ಲ. ಅಲ್ಲಿ ಆ ಕಡೆ ಮಕ್ಕಳಿಗೂ ಸ್ವಲ್ಪ ಗೊಂದಲ ಆಗೋದು ಮುಖದಲ್ಲಿ. ಏನು ಒಬ್ಬರು ಸನ್ಯಾಸಿಗಳು ಈ ರೀತಿ ಹೇಳ್ಬಿಟ್ರಲ್ಲ, ವೀರಪ್ಪನಿಗೆ 2 ಭಾರತ ರತ್ನ ಕೊಡ್ತಾ ಇದ್ರಂತಲ್ಲ, ಯಾಕೆ? ವಿವೇಕಾನಂದ ಹೇಳಿದಾರು ಇಲ್ವೋ, ಪರಮ ಶಕ್ತಿಶಾಲಿಯು ಪರಮ ದುಷ್ಟನು ಆದ ಬುದ್ಧಿಶಾಲಿಯು ಆದ ದುಷ್ಟನನ್ನಾದರೂ ನಾನು ಮೆಚ್ಚಿಕೊಳ್ತೇನೆ ಅಂತ ಹೇಳಿದಾರೋ ಇಲ್ವೋ? ಅವನು ಪರಮ ಬುದ್ಧಿಶಾಲಿ ಪರಮ ಶಕ್ತಿಶಾಲಿ ದುಷ್ಟ, ಅದನ್ನು ಮೆಚ್ಚಿಕೊಳ್ತಾನೆ ಇದ್ರು. ಆ ಮಕ್ಕಳನ್ನು ನೋಡಿದಾಗ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕು, ಪ್ರಿನ್ಸಿಪಾಲ್ ನೋಡಿದಾಗ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅನಿಸ್ತಿತ್ತು. ಎಕ್ಸ್ಪ್ಲನೇಷನ್ ಕೊಡ್ತಿದ್ದೆ. ಏನದು ಅಂತಂದ್ರೆ, ಯಾಕೆ ಗೊತ್ತಾ? ಹೇಳಿದ್ನಲ್ಲ ಆವಾಗ ವೀರಪ್ಪನ್ ಬದುಕಿದ್ರು ಅಂತ, ವೀರಪ್ಪನನ್ನ ಜೀವ ಸಮೇತ ಹಿಡಿಯಿರಿ, ಅವನನ್ನ ಮಿಲಿಟರಿ ಆಫೀಸರ್ ಮಾಡ್ರಿ, ಅವನಿಗೆ ಪವರ್ಸ್ ಕೊಡಿ, ಕಾಶ್ಮೀರಕ್ಕೆ ಕಳಿಸಿ, 1 ತಿಂಗಳಲ್ಲಿ ಕಾಶ್ಮೀರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಇದನ್ನು ಹೇಳಿದಾಗ ಮಕ್ಕಳೆಲ್ಲ ಚಪ್ಪಾಳೆ ತಟ್ಟವರು. ಪ್ರಿನ್ಸಿಪಾಲ್ಗೂ ಕೂಡ ಏನೋ ಒಂದು ಹೊಸ ತಿಳುವಳಿಕೆ ಜ್ಞಾನೋದಯವಾದ ಹಾಗೆ ಅರಳಿದ ಕಣ್ಣುಗಳಿಂದ ನನ್ನ ಕಡೆಗೆ ನೋಡೋರು. ಜಗತ್ತಿನ ಇತಿಹಾಸದಲ್ಲಿ ಆ ಬುದ್ಧಿಶಾಲಿ ಶಕ್ತಿಶಾಲಿ ಪ್ಲಸ್ ದುಷ್ಟ, ಆ 3ರಲ್ಲಿ ಕೇವಲ ದುಷ್ಟತನವನ್ನು ಮಾತ್ರ ನಾವು ಪರಿಗಣಿಸಿ ಇವನು ದಾರಿ ಬಿಟ್ಟವನು, ಇವನು ನಿಷ್ಪ್ರಯೋಜಕ ಅಂತ ಎಷ್ಟೋ ಜನರನ್ನು ನಾವು ಪಕ್ಕಕ್ಕೆ ಇಟ್ಬಿಡ್ತೇವೆ. ನಾವು ಅಂದ್ರೆ ಭಾರತೀಯರು. ಇನ್ನು ಯಾವ ದೇಶದ ಜನರು ಕೂಡ ಒಬ್ಬ ಶಕ್ತಿಶಾಲಿ ಅವನು ಬುದ್ಧಿಶಾಲಿಯೂ ಆಗಿದ್ರೆ, ಅಥವಾ ಒಬ್ಬ ದುಷ್ಟ ಅವನು ಬುದ್ಧಿಶಾಲಿಯೂ ಆಗಿದ್ರೆ ಅವನು ಶಕ್ತಿಶಾಲಿಯೂ ಆಗಿದ್ರೆ, ದುಷ್ಟ ಅನ್ನುವ ಏಕಮೇವ ಕಾರಣಕ್ಕೆ ಅವನನ್ನು ತಿರಸ್ಕರಿಸಲ್ಲ. ಹಾಗೆ ತಿರಸ್ಕರಿಸುವುದು ನಮ್ಮ ದೇಶ ಮಾತ್ರ, ನಮ್ಮ ಸಮಾಜ ಮಾತ್ರ. ಆದ್ದರಿಂದ ಇಲ್ಲಿ ಎಲ್ಲಿ ದುಷ್ಟತನ ಬಂದುಬಿಡುತ್ತೋ, ಎಲ್ಲಿ ಜನರು ನನ್ನ ದುಷ್ಟ ಅಂತ ಪರಿಗಣಿಸಿಬಿಡ್ತಾರೋ ಅಂತ ಹೇಳಿ ಶಕ್ತಿಯನ್ನೂ ವ್ಯಕ್ತಪಡಿಸೋದಿಲ್ಲ, ಬುದ್ಧಿಯನ್ನೂ ವ್ಯಕ್ತಪಡಿಸೋದಿಲ್ಲ. ಬುದ್ಧಿಯೂ ಇಲ್ಲದ, ಒಂದು ಪೈಸೆಯೂ ಶಕ್ತಿ ಇಲ್ಲದ, ಆದರೆ ಯಾರಿಂದಲೂ ಕೂಡ ಯಾವುದೇ ದೋಷಕ್ಕೆ ಒಳಗಾಗದ ಮಹಾ ನಿಷ್ಪ್ರಯೋಜಕರ ದೊಡ್ಡ ಪಡೆಯನ್ನೇ ಪ್ರತಿ ಮನೆಯಿಂದಲೂ ನಾವು ಹುಟ್ಟಿ ಹಾಕ್ತಾ ಇದ್ದೇವೆ. ಆದರೆ ನೆನಪಿಟ್ಕೊಳ್ಳಿ, ಪ್ರತಿ ಮನುಷ್ಯನಲ್ಲೂ ಅದ್ಭುತವಾಗುವಂತಹ ಸಾಮರ್ಥ್ಯ ಇದೆ. ಇದನ್ನ ನಾನು ಯಾಕೆ ಹೇಳಿದೆ? ದುಷ್ಟನಲ್ಲೂ ಅದ್ಭುತನಾಗುವಂತಹ ಸಾಮರ್ಥ್ಯ ಇದೆ. ಹಾಗಾದ್ರೆ ಅದ್ಭುತ ವ್ಯಕ್ತಿಯಾಗುವ ಸಾಮರ್ಥ್ಯ ಯಾರಲ್ಲಿಲ್ಲ? ಯಾರೂ ಸಾಮಾನ್ಯರಲ್ಲ. ನಾನು ಯಾರೂ ಸಾಮಾನ್ಯರಲ್ಲ ಅಂತ ನಾನು ಹೇಳಿದ ಅರ್ಥ, ಪರಮ ನೀಚನೂ ಕೂಡ ಸಾಮಾನ್ಯನಲ್ಲ. ಪರಮ ನೀಚನೂ ಕೂಡ ಮಹಾಯೋಗಿಯಾಗುವಂತಹ ಸ್ಥಿತಿಯನ್ನೇ ಒಳಗಡೆ ಇಟ್ಕೊಂಡಿರ್ತಕ್ಕಂಥವನು, ಜಗತ್ತನ್ನೇ ಬೆರಗುಗೊಳಿಸುವ ಸಾಮರ್ಥ್ಯವನ್ನು ಇಟ್ಕೊಂಡವನು. ನೆಗೆಟಿವ್ ಡೈರೆಕ್ಷನ್ ನಲ್ಲಿ ಇನ್ಫಿನಿಟಿವರೆಗೆ ಹೋಗಿರ್ತಕ್ಕಂಥವನು ಝೀರೋದಲ್ಲಿ ಕುಳಿತಿರೋ ವ್ಯಕ್ತಿಗಿಂತ 1000 ಪಟ್ಟು ಹೆಚ್ಚು ಶ್ರೇಷ್ಠತಮ ವ್ಯಕ್ತಿ. ಯಾಕೆ? ಅವನಿಗೆ ಚಲಿಸುವುದು ಗೊತ್ತಿದೆ. ಝೀರೋದಲ್ಲಿ ಕುಳಿತಿರೋ ವ್ಯಕ್ತಿಗೆ ಚಲನೆಯೇ ಗೊತ್ತಿಲ್ಲ, ಒಂದು ಹೆಜ್ಜೆ ಇಡೋದು ಗೊತ್ತಿಲ್ಲ ಅವನಿಗೆ. ಆದ್ರೆ ನೆಗೆಟಿವ್ ಇನ್ಫಿನಿಟಿ ಹೋಗಿದ್ದಾನಲ್ಲ ವ್ಯಕ್ತಿ, ಅವನಿಗೆ ಚಲಿಸುವುದು ಗೊತ್ತಿದೆ. ಅವರಿಗೆ ನಾವು ಮಾಡಬೇಕಾದ್ದು ನಿನ್ನ ದಿಕ್ಕನ್ನು ಬದಲಾಯಿಸಕೋ ಅಂತ ದಿಕ್ಕನ್ನು ಬದಲಾಯಿಸಬೇಕಷ್ಟೇ। ಅದೇ ಚಲನೆಯನ್ನ ಅವನು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಏನಾದರೂ ಹೊರಟ ಅಂದ್ರೆ ಪಾಸಿಟಿವ್ ಇನ್ಫಿನಿಟಿಗೆ ಹೋಗ್ತಾನೆ। ಒಬ್ಬ ವ್ಯಕ್ತಿ ನೆಗೆಟಿವ್ ಇನ್ಫಿನಿಟಿಗೆ ಹೋದವನು ಪಾಸಿಟಿವ್ ಇನ್ಫಿನಿಟಿಗೆ ಹೋಗಬಲ್ಲ, ಆದ್ರೆ ಝೀರೋದಲ್ಲಿ ಕುಳಿತಿರೋ ವ್ಯಕ್ತಿಗೆ ಇವನಿಗೆ ಚಲನೆ ಬರುತ್ತಾ ಅಂತ ನಾವು ಡೌಟ್ ಮಾಡಬೇಕಾಗಿದೆ।